ಗೋಸ್ಟ್ ಮೂವಿ ಈ ಅಕ್ಟೋಬರ್ ನೈನ್ಟೀನ್ ರಿಲೀಸ್ ಆಗ್ತಿದೆ ಅಂತ ಟೀಮ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಇದರ ಜೊತೆಗೆ ಲಿಯೋ ಟೈಗರ್ ನಾಗೇಶ್ವರ ರಾವ್ ಭಗವಂತ್ ಕೇಸರಿ ಕೂಡ ರಿಲೀಸ್ ಆಗ್ತಿವೆ ಎಲ್ಲಾ ಸಿನಿಮಾಗಳು ಕೂಡ ಪ್ರಾಮಿಸಿಂಗ್ ಆಗಿವೆ ಸೊ ಕಾಂಪಿಟೇಷನ್ ತುಂಬಾ ಗಟ್ಟಿಯಾಗಿದೆ ಈ ಕಾಂಪಿಟೇಷನ್ ಅಲ್ಲಿ ನಮ್ಮ ಚಿತ್ರ ಕೂಡ ಇರೋದು ಖುಷಿ ವಿಚಾರ ಇದಕ್ಕೆ ಗೋಸ್ಟ್ ಟೀಮ್ ಅವರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಹಬ್ಬಗಳಲ್ಲಿ ನಮ್ ಸಿನಿಮಾಗಳು ಕೂಡ ಇರಬೇಕು ಗುರು ಅವಾಗ್ಲೇ ಮಜಾ ಈಗ ಈ ಎಲ್ಲಾ ಸಿನಿಮಾಗಳಲ್ಲಿ ಮೊದಲಿಗೆ ಗೋಸ್ಟ್ ಸಿನಿಮಾ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಟ್ರೈಲರ್ ಹೇಗಿದೆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಯ್ತಾ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋ ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈಲರ್ ನೋಡಿದ್ಮೇಲೆ ನನ್ನ ಫಸ್ಟ್ ಇಂಪ್ರೆಷನ್ ನಿಜವಾಗ್ಲೂ ಓಕೆ ಚೆನ್ನಾಗಿದೆ ಬಟ್ ಆನೆಸ್ಟ್ಲಿ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಸ್ ಗೆ ರೀಚ್ ಆಗ್ಲಿಲ್ಲ ಅಂತ ಹೇಳ್ತೀನಿ ಇದಕ್ಕೆ ಮೇಜರ್ ರೀಸನ್ ಟ್ರೈಲರ್ ಕಟ್ ಪ್ರಾಪರ್ ಆಗಿರ್ಲಿಲ್ಲ ಒಂದು ಕಂಟಿನ್ಯೂಸ್ ಫ್ಲೋ ಇರ್ಲಿಲ್ಲ ಜಸ್ಟ್ ಸ್ಲೋ ಮೋಷನ್ ಶಾರ್ಟ್ಸ್ ಮತ್ತು ಫೈಟ್ ಸೀನ್ಸ್ ನ ಜೋಡ್ಸ್ತಂಗಿತ್ತು ಇನ್ನು ಅರ್ಜುನ್ ಜನರ ಬಿಜಿಎಂ ಕೂಡ ಓಕೆ ಚೆನ್ನಾಗಿದೆ ಬಟ್ ಕಾನ್ಸೆಪ್ಟ್ ವಿಡಿಯೋದಲ್ಲಿ ಇದ್ದಿದ್ದ ಬಿಜಿಎಂ ಇದಕ್ಕಿಂತ ಸಖತ್ ಅದರ ರೇಂಜ್ ಗೆ ಈ ಬಿಜಿಎಂ ಮ್ಯಾಚ್ ಮಾಡಲಿಲ್ಲ ಅಂಡ್ ಆಲ್ಸೋ ಟ್ರೈಲರ್ ಕಟ್ ಮತ್ತು ಬಿಜಿಎಂ ಕೂಡ ಅಷ್ಟೊಂದು ಸಿಂಕಲ್ ಇರಲಿಲ್ಲ ಅನ್ನಿಸ್ತು ಸಿನಿಮಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ತಿದೆ ಶಿವಣ್ಣ ಅವರ ಲುಕ್ಸ್ ಸಿನಿಮಾಟೋಗ್ರಫಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋ ಪ್ರಾಬ್ಲಮ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಪ್ರಾಬ್ಲಮ್ ಎಲ್ಲ ಟ್ರೈಲರ್ ಕಟ್ಟೆ ಇನ್ನು ಚೆನ್ನಾಗಿರ್ಬೇಕಿತ್ತು ಅಂಡ್ ಟ್ರೈಲರ್ ಅಲ್ಲಿ ಶಿವಣ್ಣ ಅವರ ಯಂಗರ್ ವರ್ಷನ್ ಲುಕ್ಸ್ ಕೂಡ ತೋರಿಸಿದ್ದಾರೆ ಲುಕ್ಸ್ ಓಕೆ ಚೆನ್ನಾಗಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಯಾಲಿಸ್ಟಿಕ್ ಅನಿಸ್ತಿಲ್ಲ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಿದೆ ಸಿನಿಮಾದಲ್ಲಿ ಈ ಲುಕ್ ಸ್ಮಾಲ್ ಪೋರ್ಷನ್ ಅಲ್ಲಿ ಇದ್ರೆ ನೋ ಪ್ರಾಬ್ಲಮ್ ಜಾಸ್ತಿ ಹೊತ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ ನನ್ನ ಟ್ರೈಲರ್ ಅಲ್ಲಿ ಕೆಲವು ಶಾರ್ಟ್ಸ್ ತುಂಬಾ ಚೆನ್ನಾಗಿದ್ವು ನನಗೆ ಇಷ್ಟ ಆದ ಶಾರ್ಟ್ಸ್ ಅಂದ್ರೆ ಇವು ಇನ್ನ ಒನ್ ಲೈನ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಆಲ್ರೆಡಿ ಶ್ರೀನಿ ಅವರು ಹೇಳಿರೋ ಹಾಗೆ ಇದು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಡೆಯೋಕತೆ ಅಂಡ್ ಇದೊಂದು ಹೈಸ್ಟ್ ಆಕ್ಷನ್ ಥ್ರಿಲ್ಲರ್ ಮೂವಿ ಟ್ರೈಲರ್ ಅಲ್ಲಿ ಇದ್ದ ಡೈಲಾಗ್ಸ್ ಮತ್ತು ವಿಜುಲ್ಸ್ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು ಶಿವಣ್ಣ ಅವರು ಜೈಲ ಹೈಝಾಕ್ ಮಾಡಿ ಏನನ್ನೋ ಅಥವಾ ಯಾರನ್ನೋ ಅಲ್ಲಿಂದ ತಪ್ಪಿಸ್ತಾರೆ ಇದನ್ನ ಯಾವ ಕಾರಣಕ್ಕೆ ಮಾಡ್ತಾರೆ ಮತ್ತು ಹೇಗ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಸ್ಟೋರಿ ಇರ್ಬೋದು ಥ್ರಿಲ್ಲಿಂಗ್ ಮೂಮೆಂಟ್ಸ್ ಗೆ ಮತ್ತು ಹೈ ಮೂಮೆಂಟ್ಸ್ ಗೆ ತುಂಬಾ ಸ್ಕೋಪ್ ಇರೋ ಹಾಗೆ ಕಾಣಿಸುತ್ತೆ ಸೊ ನೋಡೋಣ ಯಾವ ರೀತಿ ಮಾಡಿರ್ತಾರೆ ಅಂತ ಇದಿಷ್ಟು ಟ್ರೈಲರ್ ನೋಡಿದ್ಮೇಲೆ ನನಗನ್ಸಿದ್ದು ಈ ಟ್ರೈಲರ್ ಸಾಕಾಗಲ್ಲ ರಿಲೀಸ್ಗೂ ಮುಂಚೆ ಇನ್ನೊಂದು ಒಳ್ಳೆ ರಿಲೀಸ್ ಟ್ರೈಲರ್ ಅಂತ ಬಿಟ್ರೆ ತುಂಬಾ ಒಳ್ಳೇದ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅಂಡ್ ಟ್ರೈಲರ್ ಹೇಗೆ ಇದ್ರು ಸಿನಿಮಾ ತುಂಬಾ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಟ್ರೈಲರ್ ಆಲ್ರೆಡಿ ನೀವು ನೋಡೇ ಇರ್ತೀರ ನಿಮ್ಗೆ ಹೇಗೆ ಅನಸ್ತೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಎಲ್ಲಾ ಕಮೆಂಟ್ಸ್ ನೋಡ್ತೀನಿ ಅಂಡ್ ಟ್ರೈಲರ್ ಅಲ್ಲಿ ಸುಮಾರು ಡೀಟೇಲ್ಸ್ ಇವೆ ಸೊ ಬ್ರೇಕ್ ಡೌನ್ ವಿಡಿಯೋ ಜೊತೆ ಮತ್ತೆ ಸಿಗೋಣ